ಸಂಸ್ಕೃತಿ ಹಾಗೂ ಮೈಸೂರು ಜಿಲ್ಲೆ ಹವ್ಯಾಸಿ ದೇಹದಾಡಿ ಸಂಘದ ವತಿಯಿಂದ ಇಂದು ನಗರದಲ್ಲಿ ಸೂಪರ್ ಲೀಗ್ ಮ್ಯಾಚ್ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಯಿತು. ನಗರದ ಟೌನ್ ಹಾಲ್ನಲ್ಲಿ 28ನೇ ವರ್ಷದ ದೇಹದಾಡಿಯ ವಾರ್ಷಿಕೋತ್ಸವವನ್ನ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸ್ಪರ್ಧಿಗಳು ಭಾಗವಹಿಸಿದ್ರು. ಈ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ಪಂಜಾ ಕುಸ್ತಿ ಸಂಘದ ಕಾರ್ಯದರ್ಶಿ ವಿಶ್ವನಾಥ್ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಲವರು ಗಣ್ಯರು ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಹಾಜರಿದ್ದರು. ಕರ್ನಾಟಕ ರಾಜ್ಯ ಪಂಜಾ ಕುಸ್ತಿ ಸಂಘ ಹಾಗೂ ಮೈಸೂರು ಜಿಲ್ಲಾ ಹವ್ಯಾಸಿ ದೇಹದಾಡಿ ಸಂಸ್ಥೆ ಇವರ ಆಶ್ರಯದಲ್ಲಿ ಸೂಪರ್ ಲೀಗ್ ಮ್ಯಾಚ್ ಅಂತ ನಾವು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸೂಪರ್ ಲೀಗ್ ಮ್ಯಾಚ್ ಇದು ಪ್ರಥಮ ಬಾರಿಗೆ ಇದೆ. ದೇಹದಾಡಿ ಸ್ಪರ್ಧೆ ಸಂಜೆ ಇದೆ, 5 ಗಂಟೆಗೆ ಇದೆ. ಇದು 28ನೇ ವರ್ಷದ ದೇಹದಾಡಿ ಸ್ಪರ್ಧೆ. ಈ ದಿನ ಸಂಜೆ ಇದೆ. ಈ ದಿನ ಸೂಪರ್ ಲೀಗ್ ಮ್ಯಾಚ್ಗೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಕ್ರೀಡಾಪಟುಗಳು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿಶೇಷ ಚೇತನರಾದಂಥ ಸ್ಪರ್ಧಿಗಳು ಅವರೇ ಸಹ ಜಾಸ್ತಿ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಸ್ಥೆಯಿಂದ ಸ್ಪರ್ಧೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಕ್ರೀಡೆಯನ್ನು ಮುಂದೆ ತರಬೇಕು, ಅವರಲ್ಲಿ ಆಸಕ್ತಿ ಜಾಸ್ತಿ ಇದೆ, ಅವ್ರಿಗೂ ಒಂದು ಕ್ರೀಡೆ ಬೇಕಾಗಿತ್ತು. ಪ್ಲಸ್ ಅದರಿಂದ ತುಂಬ ಒಂದು ಅನುಕೂಲತೆ ಇದ್ದುಗಳು ಮುಂದೆ ಫ್ಯೂಚರ್ ಆಗುತ್ತೆ ಅನ್ನೋ ನಂಬಿಕೆಗೂ ಸಹ ಎಲ್ಲ ಬಂದಿದ್ದಾರೆ. ಆಗುತ್ತೆ ಅಂತ ನಾವು ನಂಬ್ಕೊಂಡು ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ಮೈಸೂರಿನಲ್ಲಿ ಪಂಜಾಬ್ ಕುಸ್ತಿ ಆಗಿರ್ಬೋದು, ಮಾಮೂಲಿ ಕುಸ್ತಿ ಆಗಿರ್ಬೋದು, ಎರಡಕ್ಕೂ ಕೂಡ ಭಾರಿ ಇತಿಹಾಸಗಳು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸ್ತಾ ಇದೆ. ಹೌದು ಹೌದು, ಅದು ಒಟ್ಟಿಗಿದ್ದದ್ದು ಈಗ ಮತ್ತೆ ಪ್ರಾರಂಭವಾಗಿದೆ. ನಿಜ ಹೇಳ್ಬೇಕಂದ್ರೆ ನಾಟಿ ಕುಸ್ತಿ ನಾಡಿ ಕುಸ್ತಿ ಎಲ್ಲ ಇತ್ತು ರಾಜರ ಕಾಲದಿಂದ ಇದೆ. ಇದು ಮಾರ್ಕೆಟಿಂಗ್ ಇರಲಿಲ್ಲ, ಇತ್ತು ಹಿಂದೆ, ಬಟ್ ನಮ್ಮ ಜನತೆಗೆ ಗೊತ್ತಿರಲಿಲ್ಲ. ಈ ಕರ್ನಾಟಕ ಭಾರತ ದೇಶದಲ್ಲಿ 45 ವರ್ಷದಿಂದ ಈ ಕ್ರೀಡೆ ಇದೆ. ಕರ್ನಾಟಕಕ್ಕೆ ಬಂದು 8 ವರ್ಷ ಆಯಿತು. 8 ವರ್ಷದಿಂದ ಕರ್ನಾಟಕದಲ್ಲಿ ಈ ಕ್ರೀಡೆ ಇದೆ. ಆಲ್ ಇಂಡಿಯಾ ಫೆಡರೇಷನ್ ಇದೆ, ಅವರು ಅಂಡರ್ ಸಬ್ ಅಂಡರಲ್ಲಿ ಕರ್ನಾಟಕ ರಾಜ್ಯ ಆಮ್ ರೆಜ್ಲಿಂಗ್ ಅಸೋಸಿಯೇಷನ್ ಇದೆ. ಇಲ್ಲ ಇಲ್ಲ ಇಲ್ಲ, ಬರ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 15-20 ಜನ ವರ್ಲ್ಡ್ ಕಪ್ ಆಡಿದ್ದಾರೆ. ಅದರಲ್ಲೂ ಒಂದು ಹುಡುಗಿಗೆ ಆಡಲಿಕ್ಕೆ ಸೈಟ್ ಆಗಿದೆ, ಒಂದು ಅವಳು ಸ್ಪೋರ್ಟ್ಸಿಂದ ಬಂದಿದ್ದಾಳೆ. ಒಂದು ಅನುಕೂಲತೆ ಸಿಗ್ತಾ ಇದೆ, ಇನ್ನು ಮುಂದೆ ಬೆಳೆಯುತ್ತೆ, ಇನ್ನು ಅವಕಾಶಗಳು ತುಂಬ ಇದೆ. ಆ ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾವು ಈ ಥರ ಕಾರ್ಯಕ್ರಮಗಳನ್ನ ಎಲ್ಲ ಜಿಲ್ಲೆಯಲ್ಲಿ ಮತ್ತು 21ನೇ ತಾರೀಕು ಚಿಕ್ಕಮಗಳೂರಲ್ಲಿ ಸ್ಪರ್ಧಾ ಕಾರ್ಯಕ್ರಮ ಇದೆ. ಅಲ್ಲಿಗೂ ಸಹ ಕನಿಷ್ಠ ಒಂದು 300ರಿಂದ 350 ಜನ ಸ್ಪರ್ಧಿಗಳು ಆಗಮಿಸ್ತಾ ಇದ್ದಾರೆ. ವಿಶೇಷ ಚೇತನರು ಒಂದು 100-150 ಜನ ಬರ್ತಾ ಇದ್ದಾರೆ. ಎಲ್ಲರಿಗೂ ಹೆಂಗೆ ಸಹಕಾರ ನೀಡಿದ್ದಾರೆ? ಚೆನ್ನಾಗಿದೆ ಸರ್. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ಒಂದು ಇದು ಮಾಡ್ತಾ ಇದ್ದೀವಿ.